ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಹೋಗೋದೋ ಬೇಡವೋ ಅನ್ನೋ ಮನಸ್ಸಲ್ಲಿ ಮನೆಯಲ್ಲಿ ಎಲ್ಲರೂ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ. ಸೊ ಎಲ್ಲಿಗಪ್ಪ ಅಂದರೆ ನಮ್ಮ ಅಜ್ಜಿಯವ್ರ ಮನೆಗೆ. ಸೊ ಇದು ತುಂಬ ದಿನದ ಹಿಂದೆ ರೆಕಾರ್ಡ್ ಮಾಡಿರುವಂಥ ವ್ಲಾಗು, ನನಗೆ ಟೈಮ್ ಇರಲಿಲ್ಲ. ಸೊ ಅದಕ್ಕಾಗಿ ಈಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಜ್ಜಿ ಊರಲ್ಲಿ ಸ್ಪೆಷಲಿ ಪಕ್ಷ ಇತ್ತು. ಸೊ ನಮ್ಮ ಮಾವ ಫೋನ್ ಮಾಡಿಬಿಟ್ಟು ಮನೆಯಲ್ಲಿ ಎಲ್ಲರೂ ಬರಬೇಕಂತ ಹೇಳಿದರು. ಬಟ್ ನಮ್ಮಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರೋದ್ರಿಂದ ನಮಗೂ ಹೋಗೋಕ್ಕೆ ಮೂಡಿ ಇರಲಿಲ್ಲ. ಹೋಗೋದ ಬೇಡವು ಅನ್ನೋಂಥ ಎರಡು ಮನಸ್ಸಲ್ಲಿ, ಮತ್ತು ನಮ್ಮಮ್ಮನೂ ದುಪ್ಪ ಹಾಕಿಲ್ಲ, ನಾನಾದರೂ ಹೋಗ್ಬಿಟ್ಟು ನಮ್ಮ ಅಜ್ಜಿ ತಂಗೆ ದುಪ್ಪ ಹಾಕೋಣ ಅಂತ ಒಂದು ಮನಸ್ಸಲ್ಲಿ ಹೋಗೋಣ ಅಂತ ರೆಡಿ ಆದ್ವಿ. ಮತ್ತು ನಮ್ಮ ಮಾವ ನಮ್ಮ ಅಮ್ಮನ ತಮ್ಮ ನಮ್ಮ ಮಾವ ಜೊತೆ ತುಂಬ ಕ್ಲೋಸ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಫೋನ್ ಮಾಡಿ ಎಲ್ಲ ಹೇಳಿದರು. ಸೊ ಅದಕ್ಕೆ ಎಲ್ಲರೂ ಹೊರಟಿದ್ದೀವಿ. ಸುಬ್ಬಿ ಕೈಗೆ ಗಾಯ ಆಗಿದೆ, ಕಡ್ಜ ಬೈಟ್ ಮಾಡಿಬಿಟ್ಟು ಸೊ ಊದ್ಕೊಬಿಟ್ಟಿದೆ, ಅದನ್ನು ಯಶು ತೋರಿಸ್ತಾ ಇದ್ದ. ಸೊ ನಾವು ಬೆಳಗ್ಗೆನೆ ಹೊರಟಿದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಏನು ಮನೇಲಿ ಮಾಡಿರಲಿಲ್ಲ. ಸೊ ಎಲ್ಲರೂ ಇಲ್ಲೇ ಬಿಡ್ದಿನಲ್ಲಿ ಮಂದಾರತಿ ಹೋಟೆಲ್ ಇದೆ, ಸೊ ಅಲ್ಲಿ ಯೂಶ್ವಲಾಗಿ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಸೊ ಅಲ್ಲಿಗೆ ಬಂದಿದ್ದೀವಿ. ನಾನು, ಸುಬ್ಬ, ಸುಬ್ಬಿ, ಯಶು, ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಮನೆಯವ್ರು ಇಷ್ಟು ಜನ ಹೊರಟಿದ್ವಿ. ನಮ್ಮ ಮಾವ ಈಗ ಆಲ್ರೆಡಿ ಬಿಡ್ತಿಲ್ಲಿ ವೇಯ್ಟ್ ಮಾಡ್ತಾಯಿದ್ರು. ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಂದ್ವಿ. ಸುಬ್ಬಿಗೆ ತಿನ್ಸೋದೆ ಒಂದು ಸರ್ಕಸ್ ಆಗೋಯಿತು. ನಮ್ಮ ಅತ್ತೆ ಹತ್ರ ತಿನ್ಸ್ಕೊತಾ ಇರಲಿಲ್ಲ, ಅಂದರೆ ನಮ್ಮ ಅತ್ತೆ ಎಲ್ಲರಿಗೂ ಮುದ್ದು ಮಾಡೋದು ಜಾಸ್ತಿ. ಸೊ ನಮ್ಮ ಅತ್ತೆ ಹತ್ರ ಯಾರೂ ತಿನ್ಸ್ಕೊಳ್ಳಲ್ಲ. ಸೊ ಅದಕ್ಕೆ ಅವಳಿಗೆ ನಾನು ಒಂದು ಸ್ವಲ್ಪ ಎದುರಿಸಿ ಎದುರಿಸಿ ತಿನ್ನಿಸ್ತಾ ಇದ್ದೀನಿ. ಪೊಲೀಸಿಗೆ ಫೋನ್ ಮಾಡಿರಿ, ಇಲ್ಲ ಅವಳನ್ನ ಮನೆಗೆ ಕಳಿಸ್ಬಿಡ್ರಣ ಅಂತೆಲ್ಲ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಸೊ ಯಶುಗೆ ಇನ್ನು ಪೂರಿ ಆರ್ಡರ್ ಮಾಡಿದ್ದೆ, ಅದು ಇನ್ನೂ ಬಂದಿರಲಿಲ್ಲ. ಅದು ಬರೋಷ್ಟರಲ್ಲಿ ನಾವೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ. ಸುಬ್ಬು ನಮ್ಮ ಅತ್ತೆ ಹತ್ರ ಕೂತಿದ್ದ, ಬಟ್ ನಮ್ಮ ಅತ್ತೆ ಸುಮ್ಮನೆ ಕೂರಿಸ್ಕೊಂಡಿದ್ರಷ್ಟೇ, ಅವನಿಗೂ ಏನೂ ತಿನ್ನಿಸಿರಲಿಲ್ಲ. ಸೊ ಆಮೇಲೆ ಅವನಿಗೂ ಕೂಡ ತಿನ್ಸ್ಕೊಂಡು ಇಲ್ಲೇ ಹೋಟೆಲಲ್ಲೇ ಒನ್ ಅವರ್ ಆಗೋಯಿತು, ಹಂಗಾಗಿತ್ತು. ಸೊ ನಮ್ಮಮ್ಮ ಈಗ ಆಲ್ರೆಡಿ ನಾನು ಹಳೆ ವ್ಲಾಗಲ್ಲಿ ಶೇರ್ ಮಾಡ್ದಂಗೆ ಮೈಸೂರಲ್ಲಿ ಜಯದೇವ ಹಾಸ್ಪಿಟಲ್ ಇದೆಯಲ್ಲ, ಅದರ ಆಪೋಸಿಟ್ಟು ಮಲ್ಟಿ ಸ್ಪೆಷಾಲಿಟಿ ಪಂಚಕರ್ಮ ಆಯುರ್ವೇದ ಹಾಸ್ಪಿಟಲ್ ಅಂತ ಇದೆ. ಸೊ ಅಲ್ಲಿ ಅಡ್ಮಿಟ್ ಆಗಿದ್ದರು. ಈಗ ಇವಾಗ ಬೇರೆ ಚೇಂಜ್ ಆಗಿದೆ, ಅದು ಆಲ್ಮೋಸ್ಟ್ ಒಂದು 20 ಡೇಸ್ ಬ್ಯಾಕ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಅಡ್ಮಿಟ್ ಆಗಿದ್ದರು, ಅವಾಗ ನಾವು ಹೋಗಿದ್ದು. ಸೊ ಡೈರೆಕ್ಟ್ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋದ್ವಿ. ಬಟ್ ನಮ್ಮಮ್ಮನ ನೋಡಿದ ತಕ್ಷಣ ನನಗೊಂಥರ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು, ಯಾಕಂದರೆ ನಮ್ಮಮ್ಮ ತುಂಬ ವೀಕ್ ಆಗೋಗ್ಬಿಟ್ಟಿದ್ರು. ಲೈಕ್ ಆಯುರ್ವೇದ ಹಾಸ್ಪಿಟಲಲ್ಲಿ ಏನಂದರೆ ಬಾಡಿ ಮಸಾಜ್ ಎಲ್ಲ ಮಾಡ್ತಾರಲ್ಲ, ಸಖತ್ ವೆಯ್ಟ್ ಲಾಸ್ ಆಗೋಗ್ಬಿಟ್ಟಿದ್ದಾರೆ. ನಮ್ಮಮ್ಮ ನೋಡೋಕ್ಕೆ ಒಂಥರ, ನನಗೆ ಒಂಥರ ಬೇಜಾರಾಗೋಯ್ತು ನೋಡಿದ ತಕ್ಷಣ. ನಮ್ಮಮ್ಮಗೆ ನನ್ನ ನೋಡಿದ ತಕ್ಷಣ ಅಳು ಬಂದುಬಿಡ್ತು. ನಂಗೆ ಅಲ್ಲಿ ವ್ಲಾಗ್ ಮಾಡಬೇಕು ಅಂತಲೇ ಅನಿಸ್ಲಿಲ್ಲ, ಅಷ್ಟು ಬೇಜಾರಾಗೋಯ್ತು. ಬಿಕಾಸ್ ನಮ್ಮಮ್ಮಂಗೆ ನೀ ಪೇಯ್ನ್ ಮಾತ್ರ ಇದ್ದಿದ್ದು. ಬಟ್ ನಮ್ಮಮ್ಮಂಗೆ ನಾನು ಹೇಳಿದೆ ಆಯುರ್ವೇದ ಮೆಡಿಸನ್ ಬೇಡ ಅಮ್ಮ, ನಿಮ್ಗೆ ಅದಕ್ಕೂ ಇದಕ್ಕೂ ಸೆಟ್ ಆಗಲ್ಲ ಅಂತ. ಬಟ್ ಸ್ಟಿಲ್ ಅವರು ಈ ಮೆಡಿಸಿನಲ್ಲಿ ಮಂಡಿ ನೋವು ಜಾಸ್ತಿ ಬರುತ್ತೆ ಅಂತ ಹೇಳಿ ಅಲ್ಲಿ ಅಡ್ಮಿಟ್ ಆಗಿದ್ರು. ಬಟ್ ತುಂಬ ವೀಕ್ ಆಗಿ ಹೋಗಿದ್ದಾರೆ ನಮ್ಮಮ್ಮ, ಹೊಟ್ಟೆ ಎಲ್ಲ ಉರಿಯುತ್ತೆ ನೋಡೋಕ್ಕೆ. ಅಲ್ಲಿ ಅವ್ರು ಯಾರು ಮಾಡಿಲ್ವಾ? ಎಡೆಯೆಲ್ಲ ಇತ್ಬಿಟ್ಟು ಅವ್ರ ಮತ್ತೆ ಏನ್ ಮಾಡಿದಿರ ತಿಂಡಿ? ತಿಂಡಿ ಇನ್ನ ಸರಿ ಇನ್ನ ಕಲಶ ಎತ್ತಿಲ್ಲ, ಬಂದು ಪೂಜೆ ಮಾಡ್ತಾರೆ ಅಂತ. ನಮ್ ಫಸ್ಟ್ ಕಲಶ ಸಿಕ್ಕಿರೋದು ಲೇಟ್ ಆಗಿ ಬಂದ್ರು. ಇವಾಗ ಅಲ್ಲಿ ಊಟ, ಹೋಗ್ ಊಟ ಮಾಡ್ಕೊ ಬರ್ತೀವಿ. ನಿಮ್ದಾಯ್ತತ್ತೆ ಬನ್ನಿ. ಸುಬ್ಬಿ ನಮ್ಮ ಅತ್ತೆ ಇಬ್ರು ಹೋಯ್ತವ್ರೆ. ಕಾಫಿ 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 ಕುಡಿಯೋದು. ಸೊ ಎಸ್, ನಾವು ನಮ್ಮ ಅಮ್ಮನ ನೋಡಿಕೊಂಡು ಅಲ್ಲಿಂದ ನಮ್ಮ ಮಾವ ಅವ್ರ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಆ ಮನೆಗೆ ಬರ್ತಾಯಿದ್ದೀವಿ. ಯಾಕಂದರೆ ನಮ್ಮ ಹಸುಗಳು ನೋಡ್ಕೊಳ್ಳೋದಕ್ಕೆ ನಮ್ಮ ಅಣ್ಣ ಇರಲಿಲ್ಲ, ಹಾಲು ಕರಿಲೇಬೇಕು ಹಸುಗಳಿದ್ಮೇಲೆ. ಸೊ ಅದಕ್ಕೋಸ್ಕರ ಆ ಟೈಮಿಗೆ ಬಂದ್ಬಿಡೋಣ ಅಂತ ಹೊರಟು ಬಂದ್ವಿ. ಆ್ಯಂಡ್ ಅದಾದಮೇಲೆ ಮದ್ದೂರ್ ಹತ್ರ ಇರುವಂಥ ನಂದಿನಿ ಮಿಲ್ಕ್ ಗ್ಯಾಲಕ್ಸಿ, ಇಲ್ಲಿ ತುಂಬ ದಿನ ಆಗಿತ್ತು ಹೋಗಿ.
ಮೊದಲು ಎಕ್ಸ್ಪ್ರೆಸ್ ವೇಗಿಂತ ಮುಂಚೆ ನಾವು ಪ್ರತಿ ಸರಿ ಮೈಸೂರು ಹುಣಸೂರಿಗೆ ಹೋದಾಗ್ಲೂ ಇಲ್ಲಿ ವಿಸಿಟ್ ಮಾಡ್ತಾಯಿದ್ವಿ. ಬಟ್ ಇದು ಎಕ್ಸ್ಪ್ರೆಸ್ ವೇ ಆದಮೇಲೆ ಫಸ್ಟ್ ಟೈಮು. ಸುಬ್ಬ ಸುಬ್ಬಿ ಇಬ್ಬರು ಅಲ್ಲೇ ಕೂತ್ಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಯಶುಗೆ ಚಿಕ್ಕ ಪಾಪು ಇದ್ದಾಗ ನಾವಲ್ಲಿ ಪಾರ್ಕಲ್ಲಿ ಒಂದ್ರಲ್ಲಿ ಆಟ ಆಡಿಸ್ತಾಯಿದ್ವಿ, ಅದನ್ನು ಯಶು ಸುಬ್ಬಿಗೆ ತೋರಿಸ್ಕೊಟ್ಬಿಟ್ಟ. ಅವಳು ಪಾರ್ಕಲ್ಲಿ ಆಟ ಆಡಬೇಕು ಅಂತ ಆಟ ಮಾಡ್ತಾಯಿದ್ಲು. ನಮ್ಮ ಮಾವ ಬೈತಾಯಿದ್ರು, ಇಲ್ಲೇ ಆಟ ಆಡ್ಕೊಂಡು ಕೂತ್ಕೊಬಿಡೋಣ, ಹಾಲು ಯಾರು ಕರೀತಾರೆ ಅಂತ. ಸೊ ಸುಬ್ಬಗೆ ಒಂದು ಎಟ್ ಕ್ಲಿಪ್ ಇದು ಫೋಟೋಸ್ ತಗೊಳ್ಳೋಣ ಅಂತ ಕ್ಲಿಕ್ ಮಾಡ್ಕೊಳಕ್ಕೆ ಹೋದೆ, ಅವ್ನು ಫೋಟೋ ತಗೊಳ್ವಾಗ್ಲೇ ಕಮ್ ಕಮ್ಮಂಗೆ ಈ ಥರ ಆಡ್ತಾಯಿದ್ದ. ಸೊ ಅದಕ್ಕೆ ಏನು ಬೇಡ ಬಾ ಅಂತ ಕರ್ಕೊಂಬಂದೆ. ಇವಾಗ ಸುಬ್ಬಿ ಅವ್ರು ನೋಡ್ಬೋದು ಎಷ್ಟು ಆಟ ಮಾಡ್ತಾಯಿದ್ದಾರೆ ಅಂತ. ಯಶು ಹೇಳ್ಕೊಡೋದು ಹೇಳ್ಕೊಟ್ಬಿಟ್ಟು ಹೋಗ್ಬಿಟ್ಟು ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಬಿಟ್ಟಿದ್ದ. ಅವಳು ಏನಾದರೂ ಒಂದು ನೋಡಿದ್ರೆ ಅದು ಬೇಕೇ ಬೇಕು, ಅಷ್ಟು ಆಟ ಮಾಡ್ತಾಳು ಅವಳು. ಸೊ ನಮ್ಮ ಮಾವನು ನೋಡ್ತಾ ಇದ್ರು ನಿಂತ್ಕೊಂಡು, ಹೆಂಗೆ ಮಾಡ್ತಾವಳು ಅವಳು ಅಂತ. ಸೊ ಅವ್ಳು ನೋಡಿ ಎಷ್ಟು ಆಟ ಮಾಡ್ತಾವಳು ಅಂತ. ಸೊ ನಾವು ಎಲ್ಲ ಹೇಳಿದ್ವಿ. ಆಮೇಲೆ ಅಲ್ಲಿ ಮುಂದೆ ಒಂದು ಪಾರ್ಕ್ ಇದೆ, ಅಲ್ಲಿ ಆಟ ಆಡೋಣ ಬಾ ಅಂತ ಹೇಳಿ ಕರ್ಕೊಂಬಂದಿತ್ತು. ಸೊ ಇಲ್ಲಂದಿದ್ರೆ ಮೇಡಮ್ ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ನಾನು ಯಶುಗೆ ಬೈತಾ ಇದ್ದೀನಿ, ಸುಮ್ಮನಿದ್ದ ಹುಡುಗಿಗೂ ಕಳ್ಸಿ ಹೇಳ್ಕೊಟ್ಬಿಟ್ಟ ಹುಡುಗಿ ನಡೆಸ್ತಾ ಇದೆಯಾ ಅಂತ. ಸೊ ಹಂಗೆ ನಮ್ಮ ಸುಬ್ಬಿ ಎಲ್ಲೋದ್ರೂ ಜೊತೇಲಿ ಬರೋಕ್ಕೆ ಇಷ್ಟಪಡ್ತಾಳೆ, ಊಟ ಮಾತ್ರ ಮಾಡಲ್ಲ ನಮ್ಮ ಸುಬ್ಬಿ ಮೇಡಮು. ಸೊ ಇವಾಗ ಫೈನಲಿ ನಮ್ಮ ಕಾರನ್ನ ನಾವು ಎಕ್ಸ್ಪ್ರೆಸ್ ವೇ ಸೈಡಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಮನೆಗೆ ರೀಚ್ ಆದ್ವಿ ಆಲ್ಮೋಸ್ಟು. ನಾನು ನಮ್ಮ ಅಮ್ಮಂಗೆ ಇನ್ನೊಂದ್ಸರಿ ಮಾತಾಡಿಸ್ಬೇಕು, ಇನ್ನೊಂದ್ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಏನು ಮಾಡೋದು, ನಮ್ಮ ಕಮಿಟ್ಮೆಂಟ್ಸ್ ಹಸುಗಳಿರೋದ್ರಿಂದ ನಾವು ಮತ್ತೆ ವಾಪಸ್ ಬೇಗನೆ ಮನೆಗೆ ಬರಬೇಕಾಯಿತು. ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ನಾನು ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ನಾವು ಊರಿಗೆ ಹೋಗಿದ್ವಲ್ಲ, ಸೊ ಅಲ್ಲಿಂದ ನಮ್ಮಮ್ಮಂಗೆ ಇವತ್ತು ಡಿಸ್ಚಾರ್ಜ್ ಆಗ್ತಾಯಿದೆ, ನೀನು 2 ಅವರ್ಸಲ್ಲಿ ಡಿಸ್ಚಾರ್ಜ್ ಆಗುತ್ತೆ. ಬಟ್ ಏನಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಶೇರ್ ಮಾಡಬೇಕಾಗಿತ್ತು. ಜೊತೆಗೆ ಏನಾಗಿದೆ ಅಂದರೆ ಇವಾಗ ನಮ್ಮಮ್ಮ ಮೊದಲಿಗೆ ಆರ್ಥ್ರೈಟಿಸ್ ಅಂದರೆ ರುಮೈಟೆಡ್ ಆರ್ಥ್ರೈಟಿಸ್ಗೆ ಮೆಡಿಸಿನ್ ತಗೋತಾಯಿದ್ರು, ವಿಚ್ ಇಸ್ ಇಂಗ್ಲೀಷ್ ಮೆಡಿಸಿನ್ ಅಥವಾ ಈ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಏನಿದೆ ಇದನ್ನು ತಗೋತಾಯಿದ್ರು. ಬಟ್ ಸಡನ್ಲಿ ನೀ ಪೇಯ್ನ್ ಮೊದಲಿಗೂ ನಮ್ಮಮ್ಮ ಆಯುರ್ವೇದಿಕ್ ಟ್ರೈ ಮಾಡಿದ್ರು ಒನ್ 1 or 2 years back. ಬಟ್ ಆವಾಗ ಮಸಾಜ್ ಎಲ್ಲ ಮಾಡುವಾಗ ಬಾಡಿ ವೇಟ್ ರೆಡ್ಯೂಸ್ ಆಗಿತ್ತು, ಜೊತೆಗೆ ನೀ ಪೇಯ್ನ್ ಕಡಿಮೆ ಆಗಿತ್ತು ಅಂತ ಹೇಳಿ ಮತ್ತೆ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋದು. ಸೊ ನನಗೆ ಏನು ಪರ್ಸ್ನಲಿ ನೆನ್ನೆ ನಮ್ಮಮ್ಮನ ನೋಡಿದಾಗ ಏನು ಅನಿಸ್ತು ಅಂದರೆ, ಲೈಕ್ ತುಂಬ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದಾರೆ. ಮೊದಲೇ ವೀಕ್ ಆಗೋಗ್ಬಿಟ್ಟಿದ್ರು ಫಾರ್ ಬ್ಯಾಕ್ ಪೇಯ್ನ್. ಸೊ ಇದರಿಂದ ತುಂಬ ವೆಯ್ಟ್ ಲಾಸ್ ಆಗೋಗಿದೆ. ಮತ್ತು ಅವ್ರು ಏನು ಮಾಡಿದ್ದಾರೆ ಅಂದರೆ ಬರೀ ಗಂಜಿ ಅಂತ, ಆಯುರ್ವೇದಿಕ್ ಅಂದ್ರೇ ಪಥ್ಯ ಊಟ ಅಂತ ಹೇಳ್ತಾರೆ. ಸೊ ಆ ಥರ ಆ್ಯಂಡ್ ಅದಾದಮೇಲೆ ಹೊಟ್ಟೆ ಕ್ಲೀನ್ ಆಗೋದಕ್ಕೆ ಅಂತ ಹೇಳಿ 15 days ಪೂರ್ತಿ ಚೂರ್ಣಗಳು ಮೆಡಿಸಿನ್ ಅದೆಲ್ಲ ಕೊಟ್ಟಿರೋದ್ರಿಂದ ತುಂಬ ವೆಯ್ಟ್ ಲಾಸ್ ಆಗೋಗಿ, ನೋಡೋಕ್ಕೆ ಆಗ್ತಿಲ್ಲ ನಮ್ಮ ಅಮ್ಮನ ಅಷ್ಟು ವೆಯ್ಟ್ ಲಾಸ್ ಆಗೋಗಿದ್ದಾರೆ. ಸೊ ನನಗೆ ಲಾಸ್ಟ್ ಡೇಸಲ್ಲಿ ನಮ್ಮ ಅಜ್ಜಿ ಎಕ್ಸ್ಪೈರ್ ಆಗೋಕ್ಕೆ ಮುಂಚೆ ನಮ್ಮ ಅಜ್ಜಿನ ಹೆಂಗೆ ನೋಡ್ತಿದ್ವೋ ಆ ಥರ ಆಗ್ಬಿಟ್ಟಿದ್ದಾರೆ ನಮ್ಮಮ್ಮ ನೋಡ್ಬಿಟ್ಟು. ನನಗಂತೂ ಶಾಕ್ ಆಗೋಯ್ತಿದ್ದೀನಿ, ಮೊನ್ನೆ ಎಲ್ಲ ಚೆನ್ನಾಗಿದ್ರು ಇವತ್ತೇನು ಹಿಂಗಾಗೋಗೋರೆ ಅಂತ ಒಂಥರ ಅನಿಸ್ಬಿಡ್ತು. ಸೊ ಇವಾಗ ಅವರು ಮೆಡಿಸಿನ್ 15 days ಕೊಟ್ಟಿರೋದೇ ಏನು ಬಾಡಿ ಕ್ಲೀನ್ ಆಗೋದಕ್ಕೆ, ನೀ ಪೇಯ್ನ್ ಮೆಡಿಸಿನ್ನೇ ಕೊಟ್ಟಿಲ್ಲ. ಸೊ ನನಗಂತೂ ನಮ್ಮಮ್ಮಂಗೆ ಬೈದ್ಬಿಟ್ಟೆ ಬೇಡ ಅಂದರೆ ಇಲ್ಲಿಗೆ ಬಂದು ಸೇರ್ಕೊಂಡು ಹಿಂಗಾಗಿದ್ದೀರ ನೋಡಿ ಅಂತ. ಸೊ ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅದು ಅಂತ. ಬಟ್ ತುಂಬ ವೀಕ್ ಆಗ್ಬಿಟ್ಟಿದ್ರೆ ರಿಕವರ್ ಆಗ್ತಾರೆ ಅಂತ ನಾವು ಅಲ್ಲಿಗೆ ಸೇರಿಸಿದ್ದು, ನಾನು ಅನ್ನೋದಕ್ಕಿಂತ ನಮ್ಮ ಅತ್ತಿಗೆ ಸೇರಿಸಿದ್ದು ಅಲ್ಲಿಗೆ. ಸೊ ರಿಕವರ್ ಆಗೋದಿಲ್ಲಿ, ಒಂಚೂರು ಇರೋದಕ್ಕಿಂತ ಫುಲ್ ವೀಕ್ ಆಗ್ಬಿಟ್ಟಿದ್ದಾರೆ. ನಿಮಗೂ ಯಾರಾದರೂ ಆಯುರ್ವೇದಿಕ್ಕು ಮತ್ತು ಹೋಮಿಯೋಪತಿನೂ ಏನೋ ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ, ಆಯುರ್ವೇದಿಕ್ ಮತ್ತು ಇಂಗ್ಲೀಷ್ ಮೆಡಿಷನ್ ಏನಿದೆ ಇದರಲ್ಲಿ ಈ ಥರ ಆಗಿದೆಯಾ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಶೇರ್ ಮಾಡಿ. ಸೊ ನೆಕ್ಸ್ಟು ನಮ್ಮನ್ನ ಇನ್ನೂ 1 week ಬಿಟ್ಟು ಅಲ್ಲಿಗೆ ಸೇರಿಸ್ಬೇಕು, ಮತ್ತು ಮಂಡಿ ನೋವಿಗೆ ಮೆಡಿಸಿನ್ ಕೊಡ್ತೀವಿ ಅಂತ ಹೇಳಿದಾರಂತೆ. ಸೊ ನಾನಂತೂ ಬಿಲ್ಕುಲ್ ಬೇಡ ಅಂತ ಹೇಳ್ತಿದ್ದೀನಿ, ಬಿಕಾಸ್ ನಮ್ಮಮ್ಮಂಗಂತೂ ತುಂಬ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಏನು ಒಂಥರ ಬಾಡಿ ಫುಲ್ ಇಲ್ಲೆಲ್ಲ ನೆರಿಗೆ ನೆರಿಗೆ ಈ ಥರ, ನನಗಂತೂ ನೋಡೋಕ್ಕೆ ಆಗಲಿಲ್ಲ, ಅಷ್ಟು ಬೇಜಾರಾಗುತ್ತೆ ನೋಡಿ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಒಂದು ಪ್ರಾಪರ್ ಮೆಡಿಸಿನ್ ಫಾಲೋ ಮಾಡಬೇಕು ಅಂತ ನನ್ನ ಒಪಿನಿಯನ್ ಸುಬ್ಬು ಇದ್ರು.
ಸೊ ಅದನ್ನು ಹೇಳಬೇಕಾಗಿತ್ತು. ಇವತ್ತು ನಮ್ಮ ಮಮ್ಮಿಗೆ ಡಿಸ್ಚಾರ್ಜ್ ಆಗ್ತಾ ಇದೆ. ಸೊ ಅದು ಗೌರ್ಮೆಂಟ್ ಹಾಸ್ಪಿಟಲೇ ಆದ್ರೂ ನಮ್ಮದು ಸಪ್ರೇಟ್ ವಾರ್ಡ್ ಆಗಿದ್ದರಿಂದ ಮತ್ತು ಸ್ಪೆಷಲ್ ವಾರ್ಡ್ ಆಗಿದ್ದರಿಂದ ಅದಕ್ಕೂ ನಾವು ಅಮೌಂಟು ಹಾಗೆ ಮೆಡಿಸಿನ್ ಎಲ್ಲ ಹೊರಗಡೆಯಿಂದ ತೊಗೊಂಬರ್ಬೇಕು. ಸೊ ಅದಕ್ಕೂ ಚಾರ್ಜಸ್ ಇರುತ್ತೆ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ಅದಕ್ಕೆಲ್ಲ ಅಲ್ಲಿ ಮೆಡಿಸಿನ್ ಕೊಡ್ತಾರೆ. ಹಾಗೆ ಬೋನ್ ಸ್ಲಿಪ್ ಆಗಿದ್ರೆ, ನರ ಸ್ಲಿಪ್ ಆಗಿದ್ರೆ ಅದಕ್ಕೆಲ್ಲ ಮೆಡಿಸಿನ್ ಕೊಡ್ತಾರಂತೆ. ಸೊ ನಿಮಗೆ ಏನಾದರೂ ಕನ್ಸಲ್ಟ್ ಮಾಡಬೇಕು ಅನ್ನೋದಿದ್ರೆ ಬಂದೆ ಜಯದೇವ ಹಾಸ್ಪಿಟಲ್ ಇದೆಯಲ್ಲ, ಪಿ ಕೆ ಸ್ಯಾನಿಟೋರಿಯಂ ಹತ್ರ ಜಯದೇವ ಹಾಸ್ಪಿಟಲ್ ಆಪೋಸಿಟ್ ರೋಡಲ್ಲಿ ಹಾಸ್ಪಿಟಲ್ ಇದೆ. ನೀವು ಕನ್ಸಲ್ಟ್ ಮಾಡ್ಬೋದು. ಬಟ್ ನಮ್ಮಮ್ಮ ಹತ್ರ ಆಗಿರೋರು ಯಾರೂ ಹೋಗ್ಬೇಡಿ, ತುಂಬ ವೆಯ್ಟ್ ಲಾಸ್ ಮಾಡಾಕ್ಬಿಡ್ತಾರೆ ಮತ್ತು ಗಟ್ ಹೆಲ್ತ್ ಚೆನ್ನಾಗಿರಲ್ಲ. ಅವ್ರಿಗೆ ಈಗ ಆಲ್ರೆಡಿ ಏಜ್ ಆಗಿರೋದ್ರಿಂದ ಇಷ್ಟು ವೀಕ್ ಆದರೆ ಅವರ ಬಾಡಿ ಸಪೋರ್ಟ್ ಮಾಡಲ್ಲ ವಿತೌಟ್ ಏನು ಸ್ಟ್ರೆಂತ್ ಅನ್ನೋದು ನನ್ನ ಒಪಿನಿಯನ್. ಸೊ ನಿಮ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.